ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕ್ಷಯರೋಗ ಅತಿ ದೊಡ್ಡ ರೋಗವಾಗಿ ಎಲ್ಲೆಂದರಲ್ಲಿ ಹರಡುತ್ತಿದೆ. ಇದರ ಬಗ್ಗೆ ಜಾಗರೂಕತೆಯ ಮಾಹಿತಿಯನ್ನು ತಲುಪಿಸುವ ಉದ್ದೇಶದಿಂದ IMD ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಮೂಡಲಕಟ್ಟೆ ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ಒಂದು ಸಣ್ಣ ಕಿರುಚಿತ್ರದ ಮೂಲಕ ಮಾಹಿತಿಯನ್ನು ತಲುಪಿಸುತ್ತಿದ್ದೇವೆ.
ಮೇಡಮ್ ನೀವೊಂದು ಪೇಷಂಟ್ ಸರ್ವೆ ಮಾಡಿ ಕೇಳಿದ್ರಲ್ಲ ಅವ್ರ ಮನೆಗೆ ಹೋಗಿ ಹೌದಾ ಏನಾಯ್ತು ಆ ಪೇಷಂಟ್ ಸೀರಿಯಸ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಹೌದಾ ಮತ್ತೆ ಇವರು ಅವ್ರ ಅಕ್ಕ ಇದ್ರು ಹೌದಾ ಮತ್ತೆ ಇವರು ಬಂದಿದ್ದು ಇವರು ಮನೆಗೆ ಹೋದಾಗ ಕೆಮ್ತಾ ಇದ್ರು ನಾವು ಇಸ್ಕೊಂಡ್ವಿ ಇವ್ರಿಗೆ ಸ್ವಲ್ಪ ಹರಡಿರ್ಬೇಕಂತ ಕರ್ಕೊಂಡು ತುಂಬ ಗೊತ್ತಾಯ್ತು ಓಕೆ ಮೇಡಮ್ ನಿಮ್ಮ ತಮ್ಮನ ಮ್ಯಾಮ್ ಅವ್ರು ಯಾಕೆ ತಿಂಗ ತಿಂಗಳ ಆಸ್ಪತ್ರೆಗೆ ಬರಲೇ ಇಲ್ಲ ಚಿಕ್ಕಪ್ಪಿಗೆ ಅವ್ರಿಗೆ ಕ್ಷಯರೋಗ ಇದೆ ಅಂತ ಹೇಳಿದ್ದಲ್ವಾ ಹೌದಾ ಅಷ್ಟು ಸೀರಿಯಸ್ ಆಯ್ತಾ ನೀವು ಯಾಕೆ ಅವ್ರನ್ನ ಕರ್ಕೊಂಡು ನೀವಾದ್ರೂ ಬರ್ಬೋದಿತ್ತಲ್ಲ ಮೇಡಮ್ ನೋಡಿ ಈಗ ಕ್ಷಯರೋಗ ಅಂದ್ರೆ ಉಡ್ಗಾಟಿ ಅಲ್ಲ ಮಾತ್ರೆಗಳಲ್ಲಿ ಗುಣ ಆಗುತ್ತೆ ಹೌದು ಆದ್ರೆ ಅದನ್ನು ಸರಿಯಾಗಿಲ್ವಾ ಈಗ ಅದು ಸಾಂಕ್ರಾಮಿಕ ರೋಗ ಒಬ್ಬೊಬ್ಬರಿಗೆ ಹರಡುತ್ತೆ ನೋಡಿ ಈಗ ನಿಮಗೂ ಹರಡಿದೆ ನೀವು ಈಗ ಕರೆಕ್ಟ್ ಆಗಿ ಮೆಡಿಸನ್ ಮಾಡಬೇಕು ಅವ್ರು ಮಾಡಿದಾಗೆ ನೀವು ಮಾಡಿದ್ರೆ ತುಂಬಾ ಅಪಾಯ ಇದೆ ಜೀವಕ್ಕೆ ಗೊತ್ತಾಯ್ತಲ್ವಾ ನಾನು ನಿಮಗೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೇನೆ ಪ್ರೈಮರಿ ಲೆವೆಲ್ ಅವರಿಗೆಲ್ಲ ಅಡ್ಮಿಟ್ ಆಗಿದಾರಲ್ವ ಅಲ್ಲಿ ಮೆಡಿಸಿನ್ ನೋಡ್ಕೊಳ್ತಾರೆ ನೀವು ಮಾತ್ರ ಸ್ಟ್ರಿಕ್ಟ್ ಆಗಿ ನಾನೇನು ಹೇಳ್ತೀನಿ ಅದನ್ನ ಫಾಲೋ ಮಾಡಲೇಬೇಕು ಯಾಕಂದ್ರೆ ಅವ್ರು ಜೋ ಫ್ಯಾಕ್ಟ್ರಿಯಲ್ಲೇ ವರ್ಕ್ ಮಾಡೋರು ಅವರಿಗೆ ಗುಣ ಆಗಿದ್ದಾರೆ ಅವರು ಅಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಮೆಡಿಸಿನ್ಸ್ ಅದಕ್ಕೋಸ್ಕರ ಅವ್ರಿಗೆ ಬೇಗ ಗುಣ ಆಗಿದೆ ನೀವು ಸಹ ಬೇಗ ಗುಣ ಮಾಡ್ಕೊಳ್ಬೋದು ಬಿಕಾಸ್ ನಿಮ್ಮ ಫೈನಲ್ ಸ್ಟೇಜಲ್ಲಿ ಎದುರುಕೊಳ್ಳುವ ಅವಶ್ಯಕತೆನೇ ಇಲ್ಲ ಸರಿನಾ ಮೆಡಿಸಿನ್ ಫಾಲೋ ಮಾಡ್ತೀರಲ್ಲ ನಾನು ಹೇಳಿದ್ದು ನೋಡಿದ್ರಲ್ಲ ಸ್ನೇಹಿತರೆ ಕ್ಷಯರೋಗ ಅಂದ್ರೆ ಹೇಗಿರುತ್ತೆ ಅದರ ಪರಿಣಾಮಗಳು ನಿರ್ಲಕ್ಷಿಸಿದರೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅದಕ್ಕಾಗಿ ನನ್ನದೊಂದು ಮನವಿ ಏನೆಂದರೆ ಕ್ಷಯರೋಗವನ್ನು ನಿರ್ಲಕ್ಷಿಸದೆ ಅತಿ ಜಾಗರೂಕತೆಯಿಂದ ಅತಿ ಸೂಕ್ಷ್ಮತೆಯಿಂದ ಬಹುಬೇಗನೆ ಗುಣಮುಕ್ತಪಡಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು